ಘೋರಿ ಮಾರ್ಗ ಅಂತ ಇದೆಯಾ? ಖಂಡಿತ ಇದೆ. ಇಂದಿಗೂ ಬಹಳ ಸಕ್ರಿಯವಾಗಿರೋ ಆಧ್ಯಾತ್ಮಿಕ ಪ್ರಕ್ರಿಯೆ. ಈಗಷ್ಟೇ ಜೀವ ಹೋದ ದೇಹ ಒಂದಿಷ್ಟು ಸಾಧ್ಯತೆಗಳನ್ನು ಹೊಂದಿರುತ್ತೆ. ಹಾಗಾಗಿ ಕೆಲವು ವ್ಯವಸ್ಥೆಗಳು ಅದನ್ನು ಬಳಸುತ್ತವೆ. ಸತ್ತವರನ್ನು ಎಬ್ಬಿಸೋದು ಅಥವಾ ಆ ಥರದ ಸಂಗತಿಗಳನ್ನು ನೋಡಬೇಕಂದ್ರೆ ಅದಕ್ಕೆ ಅವರೇ ಸರಿ. Gori means Ghora means terrible. Aghori means that which is beyond terrible. Aghori andre ghoravannu meeriddu anta. Aghori marga anta idiya? Khandita ide. Indigu bahala sakriyavagiro adhyatmika prakriye. Halavu sangatigalannu madokke bere bere padarthagalannu balastare. ಈಗಷ್ಟೇ ಜೀವ ಹೋದ ದೇಹ ಒಂದಿಷ್ಟು ಸಾಧ್ಯತೆಗಳನ್ನು ಹೊಂದಿರುತ್ತೆ. ಹಾಗಾಗಿ ಕೆಲವು ವ್ಯವಸ್ಥೆಗಳು ಅದನ್ನು ಬಳಸುತ್ತವೆ. ಅವರು ಏನು ಮಾಡ್ತಾರಂದರೆ, ಸತ್ತಿರೋ ದೇಹದಲ್ಲಿ ಇನ್ನೂ ಪ್ರಾಣಶಕ್ತಿ ಇರುತ್ತೆ. ಹಾಗಾಗಿ ನೀವು ಮಣಿಕರ್ಣಿಕ ಮತ್ತು ಹರಿಶ್ಚಂದ್ರ ಘಾಟ್ಗೆ ಹೋದರೆ ಅಘೋರಿಗಳು ಅಲ್ಲಿ ಕೂತಿರ್ತಾರೆ. ಯಾರೇ ಬಂದರೂ ಎಷ್ಟು ವಯಸ್ಸಾಗಿತ್ತು, ಹೇಗೆ ಸತ್ತರು ಅಂತ ಕೇಳ್ತಾರೆ. ಅದಕ್ಕೆ ಕೆಲವರು ಇವೆಲ್ಲ ಗೊತ್ತಾಗಬಾರದು ಅಂತ ಪ್ಲಾಸ್ಟಿಕ್ ಶೀಟ್ನಿಂದ ಮುಚ್ಚಿರ್ತಾರೆ, ಅದು ಕಾಣದೇ ಇರಲಿ ಅಂತ. ವಯಸ್ಸೆಷ್ಟಾಗಿತ್ತು ಅಂದರೆ ಎಷ್ಟಾಗಿತ್ತು ಅಂತ ಹೇಳಲ್ಲ. ಆದರೆ ಅಘೋರಿಗಳು ಕೇಳ್ತಾರೆ, ಯುವಕನಾಗಿದ್ದರೆ ಜೀವ ಇನ್ನೂ ಚೈತನ್ಯಪೂರ್ಣವಾಗಿದ್ದು ಯಾವುದೋ ಕಾರಣಕ್ಕೆ ಸತ್ತಿದ್ರೆ ಅವರಿಗೆ ಅಂಥದ್ದು ಬೇಕು. ಆ ರೀತಿಯದರ ಜೊತೆ ಸಾಧನೆ ಮಾಡ್ತಾರೆ. ಬಿಡುಗಡೆಯಾದ ಆ ಶಕ್ತಿಯನ್ನು ಬಳಸಿಕೊಳ್ಳೋದು. ದೇಹ ಸುಡೋಕೆ ಶುರುವಾಗ್ತಿದ್ದ ಹಾಗೆ ಪ್ರಾಣಶಕ್ತಿ ಹೊರಹೊರಡುತ್ತೆ. ಹಾಗೆ ಹೊರಟಾಗ ಅದನ್ನು ತಮ್ಮೊಂದಿಗೆ ಏನನ್ನೋ ಮಾಡೋಕ್ಕೆ ಬಳಸೋಕೆ ನೋಡ್ತಾರೆ. ನಿಮಗೆ ಅದರ ಹಿಂದಿನ ವಿಜ್ಞಾನ ಗೊತ್ತಿಲ್ಲ ಅಂದರೆ ಎಲ್ಲನೂ ವಿಚಿತ್ರವಾಗಿ ಕಾಣುತ್ತೆ. ಅತಿರೇಕವಾದ ರೀತಿಯಲ್ಲಿ ಮಾಡೋ ವಿಧಾನ ನಿಜ, ಅದು ಎಲ್ಲರಿಗೂ ಅಲ್ಲ. ಅಂಥ ಮಾರ್ಗವನ್ನು ಯಾಕೆ ಆಯ್ಕೆ ಮಾಡ್ತಾರೆ? ಯಾಕಂದರೆ ಅವರು ಜೀವನನ ಒಳ್ಳೆಯದು ಕೆಟ್ಟದ್ದು ಅಂತ ನೋಡಲ್ಲ. ಜೀವನನ ಪರಮೋಚ್ಛವಾದ್ದರೆಡೆಗೆ ಒಂದು ಸಾಧ್ಯತೆಯಾಗಿ ನೋಡ್ತಾರೆ. ಅವರಿಗೆ ಅದನ್ನು ಹೇಗೆ ಪಡಿತೀವಿ ಅನ್ನೋದು ಮುಖ್ಯ ಅಲ್ಲ. ಅಘೋರ ಸಾಮಾಜಿಕವಾಗಿ ಒಪ್ಪಿಕೊಳ್ಳುವಂಥ ಮಾರ್ಗ ಅಲ್ಲ. ಯಾಕಂದರೆ ಅವರು ಮಾಡುವ ಸಂಗತಿಗಳು ನಿಮ್ಮ ಕಲ್ಪನೆಗಳನ್ನು ಮೀರಿದ್ದು. ಅವರು ಹಲವಾರು ಸಂಗತಿಗಳನ್ನು ಮಾಡ್ತಾರೆ. ಈ ರೀತಿಯ ಜನರು ಸತ್ತವರನ್ನು ಎಬ್ಬಿಸೋದು ಅಥವಾ ಆ ಥರದ್ದನ್ನೆಲ್ಲ ನೋಡಬೇಕಂದ್ರೆ ಅದಕ್ಕೆ ಅವರೇ ಸರಿ. ಅದೊಂದು ರೀತಿ, ಅದೊಂಥರ ಒರಟು ತಂತ್ರಜ್ಞಾನ. ನೀವು ಆಧ್ಯಾತ್ಮಿಕತೆಯ ಎಲ್ಲ ವ್ಯವಸ್ಥೆಗಳನ್ನು ತಂತ್ರಜ್ಞಾನವಾಗಿ ನೋಡಿದರೆ ಇದು ಬಹಳ ಒರಟು ತಂತ್ರಜ್ಞಾನ. ತಂತ್ರಜ್ಞಾನ ಹೌದು, ಕೆಲಸ ಮಾಡುತ್ತೆ, ಆದರೆ ತುಂಬ ಒರಟು. ಈಗ ನೀರು ಬೇಕು ಅಂದರೆ ನೀವು ಬರಿಗೈಯಿಂದ ಬಾವಿ ತೋಡಬಹುದು ಅಥವಾ ಹಾರೆ ಗುದ್ದಲಿಗಳನ್ನು ಬಳಸಿ ತೆಗಿಬಹುದು ಅಥವಾ ಇನ್ನೂ ವ್ಯವಸ್ಥಿತವಾದ ಸಾಧನಗಳನ್ನು ಬಳಸಿ ಬಾವಿಯನ್ನು ತೋಡಬಹುದು ಅಥವಾ ಡ್ರಿಲ್ಲಿಂಗ್ ಮೆಷಿನ್ ಬಳಸಿ ಬಾವಿ ತೆಗಿಬಹುದು. ಲೇಸರ್ ಬಳಸಿ ಮಾಡಬಹುದು, ಆದರೆ ಅದು ದುಬಾರಿ, ಹಾಗಾಗಿ ಬಳಸಲ್ಲ. ಇಲ್ಲಾಂದರೆ ಲೇಸರ್ನಿಂದ ಬಾವಿ ತೋಡಬಹುದು. ಅದೇ ಬಾವಿ, ಅದೇ ನೀರು, ಆದರೆ ನೀವು ತೆಗೆಯೋ ರೀತಿ ಬೇರೆ. ನೀವು ಅದನ್ನು ಬರಿಗೈಯಲ್ಲಿ ಮಾಡಿದರೆ ನೀರು ಸಿಕ್ಕಿ ಕುಡಿಯೋ ಅಷ್ಟರಲ್ಲಿ ಕೈಯಲ್ಲಿ ಉಗುರೂ ಇರಲ್ಲ, ಚರ್ಮನೂ ಉಳಿದಿರಲ್ಲ. ಆದರೆ ನಿಮಗೆ ಯೋಚನೆ ಇಲ್ಲ, ಯಾಕಂದರೆ ಅಷ್ಟು ಬಾಯಾರಿದ್ದೀರಿ. ನೀವು ಅಷ್ಟು ಬಾಯಾರಿದ್ದೀರಿ. ಜೊತೆಗೆ ಅದು ದೀರ್ಘವಾದ ಪ್ರಕ್ರಿಯೆ ಕೂಡ. ಆದರೆ ಚಿಂತೆ ಇಲ್ಲ, ನೀರಿರೋ ಜಾಗ ಬಿಟ್ಟು ಬೇರೆಲ್ಲೂ ನೋಡೋಕ್ಕೂ ಬಯಸೋದಿಲ್ಲ, ಅದರಲ್ಲೇ ಸಾಕ್ತೀರಿ. ನೀವು ಆ ಥರದವರಾಗಿದ್ದರೆ ಸರಿ.
ಆ ಥರದ ಸಂಗತಿಗಳಲ್ಲಿ ಸಮಸ್ಯೆ ಏನೆಂದರೆ ನೀರನ್ನು ತಲುಪೋ ಮೊದಲು ಕೈಗಳು ದುರ್ಬಲವಾಗಬಹುದು. ಜನರು ತಲುಪಿದ್ದಾರೆ ಇಲ್ಲಾಂತಲ್ಲ, ಬರಿಗೈಯಲ್ಲಿ ಬಾವಿ ತೆಗೆದು ನೀರನ್ನು ಕಂಡುಕೊಂಡಿದ್ದಾರೆ. ಆದರೆ ಬಲಿಷ್ಠವಾದ ಕೈಗಳು ಇಲ್ಲದಿದ್ದರೆ ನೀರನ್ನು ತಲುಪೋ ಮೊದಲೇ ಅವು ಕ್ಷಯಿಸಿ ಬರೀ ಮೂಳೆಗಳು ಉಳಿಯಬಹುದು. ಅಲ್ಲದೆ ಚರ್ಮ ಸುಲಿದು ಹೋದ ಮೇಲೆ ಇನ್ನಷ್ಟು ತೆಗೆಯುವ ಬಲ ಇಲ್ಲದೆ ಹೋಗಬಹುದು. ಆ ಮಾರ್ಗಗಳೆಲ್ಲ ಹೇಗಂದರೆ, 1,000 ಜನರು ಬಹಳ ಗಂಭೀರವಾಗಿ ತೊಡಗಿಕೊಂಡರೆ ಯಾರೋ ಒಬ್ಬರು ತಲುಪಬಹುದು, ಉಳಿದವರು ಕಳೆದು ಹೋಗ್ತಾರೆ. ಈ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಆಧ್ಯಾತ್ಮಿಕ ಆಯಾಮಗಳಿಗಿಂತ ತಂತ್ರದ ಶಕ್ತಿಗಳನ್ನು ಹೊಂದೋಕೆ, ಅದಕ್ಕಾಗಿ ಆ ದಾರಿಯಲ್ಲಿ ಹೋಗ್ತಾರೆ. ಆಧ್ಯಾತ್ಮಿಕ ಪ್ರಕ್ರಿಯೆಯಾಗಿಯೂ ಒಂದು ಸಾಧ್ಯತೆನೇ, ಆದರೆ ಬಹುತೇಕರು ತಲುಪದೇ ಇರಬಹುದು. ಯಾಕಂದರೆ ಜನರಲ್ಲಿ ಆ ರೀತಿಯ ದೃಢ ನಿಷ್ಠೆ ಇರಲ್ಲ, ಅಥವಾ ಆ ಮಟ್ಟದ ಧೈರ್ಯವೂ ಇರಲ್ಲ. ಹೇಸಿಗೆಯನ್ನು ನಿರ್ವಹಿಸೋ ಸಾಮರ್ಥ್ಯನೂ ಇರಲ್ಲ, ಯಾಕಂದರೆ ಆ ಘೋರಿ ಮಾರ್ಗದಲ್ಲಿ ಅತ್ಯಂತ ಹೇಸಿಗೆ ಕೆಲಸಗಳನ್ನು ಮಾಡಬೇಕು. ಆದರೆ ಕೆಲವು ಶಕ್ತಿಗಳನ್ನು ಪಡೆಯೋಕೆ ಬಯಸೋ ಜನರು ಅದನ್ನು ಮಾಡ್ತಾರೆ. ಜೀವನನ ಅಧೀನದಲ್ಲಿಟ್ಟುಕೊಳ್ಳೋಕೆ, ಬೇರೆಯವರನ್ನು ಅಧೀನದಲ್ಲಿಟ್ಟುಕೊಳ್ಳೋಕೆ, ಆ ನಿಟ್ಟಿನಲ್ಲಿ ಇದು ತುಂಬ ಸಕ್ರಿಯ ಮತ್ತು ಪರಿಣಾಮಕಾರಿ ಮಾರ್ಗ. ನಿಜ, ಕೆಲವರಿಗೆ ಇದು ಬಹಳ ಸಕ್ರಿಯ ಮತ್ತು ಪರಿಣಾಮಕಾರಿ ಆಧ್ಯಾತ್ಮಿಕ ಪ್ರಕ್ರಿಯೆ ಕೂಡ ಆಗಿದೆ. ಆದರೆ ಅದು ಕೆಲವೇ ಕೆಲವರಿಗೆ, ಉಳಿದವರಿಗೆ ಅಲ್ಲ. ಉಳಿದವರು ಈ ಮಾರ್ಗದಲ್ಲಿ ಬಳಲಿ ಹೋಗ್ತಾರೆ, ಅವರು ಬಳಲಿ ಹೋಗ್ತಾರೆ, ಯಾಕಂದರೆ ಅದಕ್ಕೆ ಬೇರೆಯೇ ರೀತಿಯವರಾಗಿರಬೇಕು. ಅವರು ವಿಕಸಿತರಾಗಿ ಯಾವ ಹಂತಕ್ಕೆ ಹೋಗೋಕೆ ನೋಡ್ತಾರಂದರೆ, ನೀವು ಯಾವುದನ್ನು ಹೇಸಿಕೆಯಾಗಿ ನೋಡ್ತೀರೋ ಅವರು ಅದರೊಂದಿಗೆ ಸ್ನೇಹ ಬೆಳೆಸ್ತಾರೆ. ಯಾಕಂದರೆ ಯಾವುದನ್ನೋ ಇಷ್ಟಪಟ್ಟ ಕೂಡಲೇ, ಅಸಹ್ಯಪಟ್ಟುಕೊಂಡ ಕೂಡಲೇ ಅಸ್ತಿತ್ವನ ಬೇರ್ಪಡಿಸ್ತೀರಿ. ಅಸ್ತಿತ್ವನ ಬೇರ್ಪಡಿಸಿದರೆ ಅದನ್ನು ಆಲಂಗಿಸೋಕ್ಕಾಗೋಲ್ಲ. ನಿಮಗೆ ಯಾವುದನ್ನು ಸಹಿಸಿಕೊಳ್ಳೋಕೆ ಆಗಲ್ವೋ, ಯಾವುದು ಅತ್ಯಂತ ಜಿಗುಪ್ಸೆ ತರತ್ತೋ ಅದರೊಂದಿಗೆ ಸ್ನೇಹ ಬೆಳೆಸ್ತಾರೆ. ಯಾಕಂದರೆ ಅವರು ತಮ್ಮ ಇಷ್ಟಾನಿಷ್ಟಗಳನ್ನೆಲ್ಲ ತೆಗೆದುಹಾಕೋಕೆ ನೋಡ್ತಾರೆ. ಅವರಿಗೆ ಎಲ್ಲವೂ ಸಮಾನ. ವಿಶ್ವವನ್ನು ಆಲಂಗಿಸೋ ವಿಧಾನ ಇದು.